ಇತ್ತೀಚಿನ ದಿನದಲ್ಲಿ ಕೊಬ್ಬರಿ ಮಾರಾಟಗಾರರು ತೀವ್ರ ಸಂಕಷ್ಟಕ್ಕೆ ಗುರಿಯಾಗಿದ್ದು ರೈತರು ವರ್ಷಾನುಗಟ್ಟಲೆ ಕಷ್ಟಪಟ್ಟು ದುಡಿದ ಬೆಳೆಗೆ ಉತ್ತಮ ಬೆಲೆ ಸಿಗದೆ ರೈತರು ಸಹ ಕಂಗಾಲಾಗಿದ್ದು ಕೊಬ್ಬರಿಗೆ ಉತ್ತಮ ಬೆಂಬಲ ಬೆಲೆ ಸಿಗದೆ ಇರುವುದರಿಂದ ಕೊಬ್ಬರಿ ಬೆಳೆಗಾರರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದು ಕೊಬ್ಬರಿ ಬೆಳೆದ ರೈತರ ಸಂಕಷ್ಟಕ್ಕೆ ಮುಂದಾಗಬೇಕು ಎಂದು ಜೆಡಿಎಸ್ ಮುಖಂಡ ಶಾಂತಕುಮಾರ್ ಒತ್ತಾಯಿಸಿದ್ದಾರೆ. ಈ ಭಾಗದಲ್ಲಿ ತುಮಕೂರು ಜಿಲ್ಲೆ ಇರಬಹುದು, ಹಲವಾರು ಭಾಗದಲ್ಲಿ ಒಂದು 30 ಹಳ್ಳಿಗಳಲ್ಲಿ 30 ತಾಲೂಕುಗಳಲ್ಲಿ ಇವತ್ತು ಕೊಬ್ಬರಿ ಮೂಲ ಜೀವನಾಡಿ. ಇವತ್ತು 19 ರಿಂದ 20,000 ಐತೆ ಕೊಬ್ಬರಿ, ಇವತ್ತು 8 ರಿಂದ 6,000 ರೂಪಾಯಿ 7,000 ರೂಪಾಯಿ ಈ ಒಂದು ರೇಂಜಲ್ಲಿ ನಡೀತಾ ಇದೆ. ರೈತರೆಲ್ಲ ಆತಂಕದಲ್ಲಿದ್ದಾರೆ. ನಾವು ಹೋರಾಟಗಳು ಮಾಡಿದ್ವಿ ಕಳೆದ ಸರ್ಕಾರದಲ್ಲಿ, ನಾವು ರಾಜ್ಯ ಸರ್ಕಾರದಿಂದ ಯಾವುದೇ ಒಂದು ರೈತರ ಪರವಾಗಿ ಯಾವುದೇನೂ ಅವರು ಸ್ಪಂದಿಸಲಿಲ್ಲ. ಹಾಗಾಗಿ ಇವತ್ತು ನಮ್ಮ ಸಚಿವರಿದ್ದರು, ಹಾಗಾಗಿ ಅವ್ರನ್ನ ಮನೆಗೆ ಕಳಿಸಿ ಹೊಸ ಸರ್ಕಾರ ಏನೋ ನಮಗೆ ಒಳ್ಳೆಯ ಭರವಸೆ ಕೊಡುತ್ತೆ ಅಂತ ಒಂದು ಭರವಸೆ ಇತ್ತು. ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಚಿತ್ತೂರಿಗೆ ಬಂದಾಗ ಅವರು 15,000 ರೂಪಾಯಿ ನಾವು ಕೊಬ್ಬರಿಗೆ ಬೆಂಬಲ ಬೆಲೆ ಕೊಡ್ತೀವಿ ಅಂತ ಒಂದು ಭರವಸೆ ಕೊಟ್ಟಿದ್ರು. ಆ ಮುಖಾಂತರ ಇವತ್ತು ನಾವು ಸದನದಲ್ಲಿ ನಮ್ಮ ಶಾಸಕರು ಇರ್ಬೋದು, ನಮ್ಮ ಗೆದ್ದಿರುವ ಜಿಲ್ಲೆಯ ಶಾಸಕರು ಇರ್ಬೋದು, ಮತ್ತು ಹಲವಾರು ಶಾಸಕರು ಈ ಒಂದು ಭಾಗದ ಶಾಸಕರು ಇವತ್ತು ಧ್ವನಿ ಎತ್ತಿದ್ದಾರೆ ಮತ್ತು 15,000 ರೂಪಾಯಿ ಏನು ನೀವು ಭರವಸೆ ಕೊಟ್ಟಿದ್ರೆ ಅದನ್ನು ಉಳಿಸ್ಕೋಬೇಕು ಅನ್ನೋದು ಒಂದು ಆಗ್ರಹಿಸಿದ್ದಾರೆ. ಆ ನಿಟ್ಟಲ್ಲಿ ನಿನ್ನೆ ರಾಜ್ಯ ಸರ್ಕಾರ 1,250 ರೂಪಾಯಿ ಘೋಷಣೆ ಮಾಡಿದೆ. ತುಮಕೂರಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ನೂತನವಾಗಿ ಅಸ್ತಿತ್ವಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರ ಹೇಳಿದಂತೆ ಕೊಬ್ಬರಿ ಬೆಳೆಗಾರರಿಗೆ ಉತ್ತಮ ಬೆಂಬಲ ಬೆಲೆ ನೀಡುವ ನಿರೀಕ್ಷೆಯಲ್ಲಿತ್ತು. ಆದರೆ ರಾಜ್ಯ ಸರ್ಕಾರ ಇದುವರೆಗೂ ಉತ್ತಮ ಬೆಲೆ ನಿಗದಿ ಮಾಡದೆ ಇರುವುದು ಸಹ ರೈತರಿಗೆ ಮಾಡಿರುವ ದೊಡ್ಡ ಅನ್ಯಾಯ. ಹಾಗಾಗಿ ಮುಂದಿನ ದಿನದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಒಟ್ಟಾಗಿ ಕೊಬ್ಬರಿ ಮಾರಾಟಗಾರರನ್ನು ಸಂಕಷ್ಟದಿಂದ ಪಾರು ಮಾಡಲು ಮುಂದಾಗಬೇಕು ಎಂದರು. ಕೊಡುತ್ತೆ ಅಂತ ಒಂದು ಭರವಸೆ ಇತ್ತು. ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಚಿತ್ತೂರಿಗೆ ಬಂದಾಗ ಅವರು 15,000 ರೂಪಾಯಿ ನಾವು ಕೊಬ್ಬರಿಗೆ ಬೆಂಬಲ ಬೆಲೆ ಕೊಡ್ತೀವಿ ಅಂತ ಒಂದು ಭರವಸೆ ಕೊಟ್ಟಿದ್ರು. ಆ ಮುಖಾಂತರ ಇವತ್ತು ನಾವು ಸದನದಲ್ಲಿ ನಮ್ಮ ಶಾಸಕರು ಇರ್ಬೋದು, ನಮ್ಮ ಗೆದ್ದಿರುವ ಜಿಲ್ಲೆಯ ಶಾಸಕರು ಇರ್ಬೋದು, ಮತ್ತು ಹಲವಾರು ಶಾಸಕರು ಈ ಒಂದು ಭಾಗದ ಶಾಸಕರು ಇವತ್ತು ಧ್ವನಿ ಎತ್ತಿದ್ದಾರೆ ಮತ್ತು 15,000 ರೂಪಾಯಿ ಏನು ನೀವು ಭರವಸೆ ಕೊಟ್ಟಿದ್ರೆ ಅದನ್ನು ಉಳಿಸ್ಕೋಬೇಕು ಅನ್ನೋದು ಒಂದು ಆಗ್ರಹಿಸಿದ್ದಾರೆ. ಆ ನಿಟ್ಟಲ್ಲಿ ನಿನ್ನೆ ರಾಜ್ಯ ಸರ್ಕಾರ 1,250 ರೂಪಾಯಿ ಘೋಷಣೆ ಮಾಡಿದೆ. ಅದು ಕೇವಲ ಮುಂದೆ ಖರೀದಿ ಮಾಡೋ ನೆಪೆಟ್ ಮುಖಾಂತರ ಖರೀದಿ ಮಾಡೋರಿಗೆ ಮಾತ್ರ ಅಂತ. ಅದು ನಮ್ಮ ಒಂದು ಒತ್ತಾಯ 1,250 ರೂಪಾಯಿ ಅಲ್ಲ, ಈಗ 11,750 ರಿಂದ 1,250 ಅಂದರೆ 13,000 ಆಗುತ್ತೆ. ನಮ್ಮ ಒತ್ತಾಯ ಇನ್ನೂ 3,750 ಕೊಟ್ಟಿದ್ರೆ 15,000 ರೂಪಾಯಿ ನೀವು ಏನು ಮಾತು ಕೊಟ್ಟಿದ್ರಿ ಅದು ಉಳಿಸ್ಕೋಬೋದಾಗಿತ್ತು ಅಂತ ನಮ್ಮೊಂದು ಒತ್ತಾಯ. ಹಾಗಾಗಿ 15,000 ಮಾಡಬೇಕು ಅನ್ನೋದೊಂದು, ಮತ್ತೆ ಎಲ್ರಿಗೂ ಅನ್ವಯ ಆಗಬೇಕು. ಏನು ಖರೀದಿ ಮಾಡ್ತಾ ಇರೋದು ಎಲ್ಲ ನೆಪೆಟ್ಟರು, ಏನು ಇಲ್ಲಿವರೆಗೆ ಬಿಟ್ಟಿರೋ ಇರ್ಬೋದು, ಮುಂದೆ ಬಿಡೋರು ಇರ್ಬೋದು, ಅದನ್ನು ಎಕ್ಸ್ಚೇಂಜ್ ಮಾಡಿ ಇಲ್ಲಿವರೆಗೆ ಮಾರ್ಕೆಟಲ್ಲಿ 15,000 ರಿಂದ 16,000 ರೂಪಾಯಿ ಕೊಬ್ಬರಿ ಬೆಲೆ ಬರುತ್ತೆ, ಅಲ್ಲಿವರೆಗೂ ನೀವು ಖರೀದಿ ಮಾಡಬೇಕು ಅಂತ ನಮ್ಮ ಒತ್ತಾಯ.